ಹಾಯ್ ಸ್ಟೂಡೆಂಟ್ಸ್ ಇವತ್ತು ನಾನು ನಿಮಗೆ ವ್ಯಾಕರಣ ಮಾಹಿತಿಯನ್ನು ಮಾಡ್ತಾ ಇದ್ದೀನಿ ವ್ಯಾಕರಣ ಮಾಹಿತಿಯಲ್ಲಿ ಸಂಧಿ ಪರಿಚಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸಂಧಿ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳೋದಿಲ್ಲ ಅವುಗಳನ್ನು ಕೂಡ್ಸಿ ಹೇಳ್ತೀವಿ ನೋಡಿ ಅವನು ಪ್ಲಸ್ ಅಲ್ಲಿ ಎಂಬ ಎರಡು ಶಬ್ದಗಳನ್ನು ನಾವು ಕೂಡಿಸಿ ಅವನಲ್ಲಿ ಅಂತ ಹೇಳಿ ಹೇಳ್ತೀವಿ ನೋಡಿ ಹೀಗೆ ಆಡು ಇಸು ಆಡಿಸು ಮರ ಪ್ಲಸ್ ಅನ್ನು ಮರವನ್ನು ಈ ರೀತಿ ಎರಡು ಶಬ್ದಗಳನ್ನು ದೇವರು ಪ್ಲಸ್ಸಿಗೆ ದೇವರಿಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಈ ರೀತಿ ಎರಡು ಶಬ್ದಗಳನ್ನು ನಾವು ಕೂಡಿಸಿ ಹೇಳ್ತೀವಿ ಹೀಗೆ ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರೋದಕ್ಕೆ ಸಂಧಿ ಎನ್ನುವರು ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ನೋಡಿ ಇಲ್ಲಿ ಹಾಡು ಇಲ್ಲೊಂದು ಅಕ್ಷರ ಇದೆ ಇಲ್ಲಿ ಇಸು ಇಲ್ಲೊಂದು ಅಕ್ಷರ ಇದೆ ಡು ಮತ್ತು ಈ ಎರಡೂ ಸೇರಿ ಒಂದು ಅಕ್ಷರ ಆಗಿಬಿಡ್ತು ಅಲ್ವಾ ಡಿ ಆಗ್ಬಿಡ್ತು ಆಡಿಸು ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ನೋಡಿ ಮರ ಪ್ಲಸ್ ಅನ್ನು ಇಲ್ಲಿ ರ ಅನ್ನೋ ಅಕ್ಷರ ಇದೆ ಇಲ್ಲಿ ಆ ಇದೆ ಎರಡೂ ಸೇರಿ ಮರ ಅಂತ ಅಂತಾಯಿತು ದೇವರು ಪ್ಲಸ್ಸಿಗೆ ದೇವರಿಗೆ ರು ಮತ್ತು ಈ ಸೇರಿ ರೀ ಅನ್ನೋ ಅಕ್ಷರ ಆಯಿತು ಮಳೆ ಪ್ಲಸ್ ಕಾಲ ಮಳೆಗಾಲ ಈ ರೀತಿ ಯಾವ ಕಾಲ ವಿಳಂಬವೂ ಇಲ್ಲದೆ ಎರಡು ಅಕ್ಷರಗಳು ಪರಸ್ಪರ ಸೇರೋದಕ್ಕೆ ಸಂಧಿ ಎನ್ನುವರು ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ನೋಡಿ ಇನ್ನೊಂದಿದೆ ಸಂಧಿ ಕಾರ್ಯ ಅಂತ ಹೇಳಿ ಬರುತ್ತೆ ಸಂಧಿ ಕಾರ್ಯ ಅಂದರೆ ಏನಪ್ಪ ಅಂದರೆ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ನೋಡಿ ನಾವು ಪ್ಲಸ್ನ ಈ ಕಡೆ ಇರೋದೊಂದು ಪದ ಪ್ಲಸ್ನ ಈ ಸೈಡ್ ಒಂದು ಪದ ಎರಡು ಪದ ಇರತ್ತೆ ಅಲ್ವಾ ಇದನ್ನ ಪೂರ್ವ ಪದ ಅಂತೀವಿ ಈ ಸೈಡ್ ಇರೋದನ್ನ ಉತ್ತರ ಪದ ಅಂತೀವಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಸೈಡ್ ಇರೋದು ಪೂರ್ವ ಪದ ಇಲ್ಲಿರೋದು ಉತ್ತರ ಪದ ಎರಡು ಕೂಡಿಸಿ ಬರೆದಾಗ ಸಂಧಿಕಾರಿ ಆಗತ್ತೆ ನೋಡಿ ಪೂರ್ವ ಪದ ಉತ್ತರ ಪದ ಎರಡು ಸೇರಿ ಬರೆದಾಗ ಸಂಧಿಕಾರಿ ಆಗುತ್ತೆ ಇಲ್ಲೇನಿತ್ತು ಡೆಫಿನೇಷನು ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಈ ಪದ ಈ ಪದದೊಂದಿಗೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಪೂರ್ವ ಪದದ ಅಂತ್ಯ ಅಂದರೆ ಇದು ಅಂತ್ಯ ಅಂದರೆ ಅಲ್ವಾ ಕೊನೆ ಅಕ್ಷರ ಪೂರ್ವ ಪದದ ಅಂತ್ಯ ಅಕ್ಷರ ಮತ್ತು ಉತ್ತರ ಪದದ ಆದಿಯಲ್ಲಿ ಆದಿ ಅಂದರೆ ಮೊದಲು ಅಲ್ವಾ ಆದಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅವ್ಯಾವ್ಯಾವ ಮೂರು ಬಗೆಯ ಕಾರ್ಯ ಅಂದರೆ ಮೊದಲನೇ ಕಾರ್ಯ ಅಕ್ಷರವೊಂದು ಲೋಪ ಆಗಬಹುದು ಅಕ್ಷರವೊಂದು ಲೋಪವಾಗಬಹುದು ಲೋಪ ಅಂದರೆ ಬಿಟ್ಟು ಹೋಗಬಹುದು ಎರಡನೇದು ಏನಂದ್ರೆ ಕಾರ್ಯ ಇನ್ನೊಂದು ಆಗಮಿಸಬಹುದು ಇನ್ನೊಂದು ಹೊಸ ಅಕ್ಷರ ಆಗಮಿಸಬಹುದು ಮೂರನೇ ಕಾರ್ಯ ಏನು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು ಇರ್ತಕ್ಕಂಥ ಅಕ್ಷರ ಹೋಗಿ ಅದೇ ಸ್ಥಾನದಲ್ಲಿ ಇನ್ನೊಂದು ಬೇರೆ ಅಕ್ಷರ ಬರಬಹುದು ಇದನ್ನು ಸಂಧಿ ಕಾರ್ಯ ಎನ್ನುವರು ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೀತವೆ ಆ ಕಾರ್ಯವನ್ನು ನಾವೇನಂತ ಕರಿತೀವಿ ಸಂಧಿ ಕಾರ್ಯ ಆ ಕಾರ್ಯಗಳು ಯಾವುದಾದ್ರು